ಎಲ್ಲೋ ಎಲ್ಲೋ ನೋಡಿದ್ರು ನೋಡಿ ಇದೇ ತರ, ಯಾವ ಸೈಡ್ ನೋಡಿದ್ರು ಒಬ್ರು ಕಾಣಿಸ್ತಾ ಇಲ್ಲ. ಸುತ್ತಮುತ್ತ ನೋಡ್ತಾ ಇರ್ಬೋದು. ಅದಕ್ಕೆ ವಾಪಸ್ ಹೊಂಟೋಗ್ಬಿಡೋಣ ಅಂತ ಅನ್ಕೊಂಡಿದ್ವಿ. ಆದ್ರೂ ಇಲ್ಲೆಲ್ಲ ಸ್ವಲ್ಪ ಜನ ಬರ್ತಿರೋದು ನೋಡಿ ಸ್ವಲ್ಪ ಧೈರ್ಯ ಮಾಡ್ಕೊಂಡಿರ್ಲಿಲ್ಲ ಈ ತರ ಒಂದು ದಟ್ಟ ಅರಣ್ಯಕ್ಕೆ ಬರ್ತೀನಿ ಅಂತ ಅನ್ಬಿಟ್ಟು. ಮಗು ಹಿಡ್ಕೊಂಡು ಈ ಮೆಟ್ಲನ್ನ ಈ ಸ್ಟೆಪ್ಸ್ನ ಹತ್ತೋಕಂತೂ ಸತ್ಯವಾಗ್ಲೂ ಆಗೋದಿಲ್ಲ. ನನಗೆ ಭಯ ಆಗುತ್ತಪ್ಪ. ಫೋನ್ ಬಿದ್ದರೆ ಸಿಗೋದಿಲ್ಲ, ನಾವು ಬಿದ್ದರೂ ಸಿಗೋದಿಲ್ಲ. ನಾವು ಬಿದ್ದರೂ ಫುಲ್ಲು ಟಾಪಲ್ಲಿ ಇದ್ದೀವಿ. ಎಷ್ಟು ಹೈಟಲ್ಲಿ ಇದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಒಬ್ರಿಗೆ $125 ಜಿಪ್ ಲೈನ್ಗೆ, ಅಂದರೆ ಆಲ್ಮೋಸ್ಟ್ ₹7,000 ಅಂತೆ. ಕನ್ನಡ ವ್ಲಾಗ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ, ನನ್ನ ಹೆಸರು ಕಾವ್ಯ, ನಾನು ಆಸ್ಟ್ರೇಲಿಯಾದಿಂದ ಕನ್ನಡ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ. ನಾವಿವತ್ತು ವೀಕೆಂಡ್ ಇರೋದ್ರಿಂದ ಒಂದು ಟ್ರಿಪ್ಗೆ ಅಂತ ಬಂದಿದ್ದೀವಿ. ಹಾಗೆ ಮನೇಲಿ ನಮಗೆ ವೀಕೆಲ್ಲ ಕೂತು ಕೂತು ಬೋರ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ವೀಕೆಂಡ್ ಇರೋದ್ರಿಂದ, ಇಲ್ಲಿ ಸಟರ್ಡೇ ಸಂಡೇ ಹಾಲಿಡೇ ಇರೋದ್ರಿಂದ, ನಾವು ಇವತ್ತು ಸಟರ್ಡೇ ಹಾಗೆ ಒಂದು ಟ್ರಿಪ್ ಹೋಗೋಣ ಅಂತ ಬಂದಿದ್ದೀವಿ. ನನ್ನ ಹಿಂದೆ ನೋಡ್ತಾ ಇರ್ಬೋದು ಒಂದು ಲೇಕ್ ಇದೆ. ಈಗ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಿಲ್ಲಿಸಿದ್ದೀವಿ. ನಾವು ಮನೆಯಿಂದನೇ ಎಲ್ಲ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಯಾಕೆ ಅಂದರೆ ಇಂಡಿಯನ್ ಸ್ಟೋರು ಎಲ್ಲೆಲ್ಲಿರುತ್ತೋ, ಎಷ್ಟು ದೂರ ಇರುತ್ತೆ, ನಾವು ಹೋಗೋ ಜಾಗದಲ್ಲಿ ಸಿಗುತ್ತೋ ಇಲ್ವೋ ಅಂತ ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ಬಂದುಬಿಟ್ಟಿರ್ತೀವಿ. ಈಗ ಬ್ರೇಕಾಗೆ ಅಂತ ನಿಲ್ಲಿಸಿದ್ದೀವಿ. ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಟ್ರೀ ಟಾಪ್ ಅಂತ ಹೇಳ್ಬಿಟ್ಟು ಒಂದು ಓಲ್ಡೆಸ್ಟ್ ಫಾರೆಸ್ಟ್ ಅಂತೆ. ಅದು ನಾನು ಕೂಡ ನೋಡಿಲ್ಲ, ಇವತ್ತೇ ಫಸ್ಟ್ ಹೋಗ್ತಾ ಇರೋದು. ಹೇಗಿರುತ್ತೆ ಅಂತ ನೋಡೋಣ. ಟ್ರೀ ಟಾಪ್ ಅಂತ ಅಂದಮೇಲೆ ಎಷ್ಟು ಅಲ್ಲೇ ಟ್ರೀ ಟಾಪಲ್ಲೇ ಎಷ್ಟು ದೊಡ್ಡ ಟ್ರೀ ಇರುತ್ತೆ ಅಂತ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಆ್ಯಕ್ಟಿವಿಟೀಸ್ ಕೂಡ ಇದೆಯಂತೆ, ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಹಾಗಿದ್ರೆ ಹೊರಡೋಣ. ನಮ್ಮದು ಬ್ರೇಕ್ಫಾಸ್ಟ್ ಮುಗೀತು. ಈಗ ನನ್ನ ಮಗಳಿಗೆ ಟಿಫನ್ ಮಾಡಿಸ್ತಾ ಇದ್ದೀನಿ. ಮಕ್ಕಳಿಗೆ ಟಿಫನ್ ಮಾಡಿಸೋದು ಅಂದರೆ ಒಂದು ದೊಡ್ಡ ಟಾಸ್ಕ್ ಅನಿಸುತ್ತೆ. ಬೇಗ ಬೇಗ ತಿನ್ನೋದೇ ಇಲ್ಲ. ಅಲ್ಲಿ ಬರ್ಡ್ಸ್ಗಳನ್ನೆಲ್ಲ ತೋರಿಸಿ ಅದು ಇದು ಹೇಳ್ಕೊಂಡು ಅವಳಿಗೆ ಬ್ರೇಕ್ಫಾಸ್ಟ್ನ ಮಾಡಿಸ್ತಾ ಇದ್ದೀನಿ. ಲೊಕೇಶನ್ ಅಂತೂ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಹಾಗೆ ನಾವು ಅಲ್ಲಿಂದ ಹೊರಟ್ವಿ, ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲಿ ನಮ್ಮೂರ ಥರ ಈ ಪೆಟ್ರೋಲ್ ಹಾಕೋದಕ್ಕೆ ಅಂತ ಯಾರೂ ಇರೋದಿಲ್ಲ, ನಾವೇ ಪೆಟ್ರೋಲ್ ಸೆಲ್ಫ್ ಹಾಕೋಬೇಕಾಗುತ್ತೆ. ಹಾಗೆ ನಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುತ್ತೆ ನಾವು ಎಷ್ಟು ಲೀಟರ್ ಪೆಟ್ರೋಲ್ ಹಾಕೊತಾ ಇದ್ದೀವಿ, ಜೊತೆಗೆ ಎಷ್ಟು ಡಾಲರ್ ಇದೆ ಪೆಟ್ರೋಲ್ ರೇಟ್ ಅನ್ನೋದನ್ನೆಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ನಾವು ನೋಡ್ಬೋದು. ಪೆಟ್ರೋಲ್ ಎಲ್ಲ ಹಾಕಿದ್ಮೇಲೆ ಈ ಕೌಂಟರಲ್ಲಿ ಹೋಗಿ ನಾವು ಬಿಲ್ನ ಪೇ ಮಾಡಬೇಕಾಗುತ್ತೆ. ಡಿಗ್ರಿ ಇತ್ತು. ಸೊ ಹಾಗಾಗಿ ನಾವು ಲಾಂಗ್ ಡ್ರೈವ್ ಹೋಗ್ಬೋದು ಅಂತ ಅಂದ್ಕೊಂಡು ಬಂದಿದ್ದೀವಿ. ಹಾಗೆ ನಾವು ಎಂಟರ್ ಆಗ್ತಾ ಇದ್ದಂಗೆ ನೋಡ್ತಾ ಇರ್ಬೋದು. ಇಲ್ಲಿ ಮಕ್ಕಳುಗಳಿಗೆ ಆಟ ಆಡೋಕ್ಕೆ ಅಂತಲೇ ಚೆಸ್ ಬೋರ್ಡ್ ಇಕ್ಕಿದ್ದಾರೆ. ನನ್ನ ಮಗಳು ಸ್ವಲ್ಪ ಹೊತ್ತು ಅಲ್ಲಿ ಆಟ ಆಡಿದ್ಲು. ಅವಳಿಗೆ ಈ ಥರ ಎಲ್ಲ ಆಟ ಆಡೋದಂದರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಸೊ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಬಿಟ್ಟಿದ್ವಿ. ಈಗ ನೀವು ನೋಡ್ತಾ ಇರ್ಬೋದು ಟ್ರೀ ಟಾಪ್ ವಾಕ್ ಅನ್ನೋ ಜಾಗಕ್ಕೆ ನಾವು ಬಂದಿದ್ದೀವಿ. ಎಷ್ಟೆಷ್ಟು ದೊಡ್ಡ ಮರಗಳಿದೆ ಮತ್ತು ಒಳಗಡೆ ಎಲ್ಲ ಹೇಗಿದೆ ನೋಡೋಣ. ನನಗೆ ಫಾರೆಸ್ಟ್ ಅಂದರೆ ತುಂಬ ಇಷ್ಟ ಅಂತೆ. ಅವಳು ಫಾರೆಸ್ಟ್ ನೋಡಬೇಕು ಯಾವಾಗಲೂ ಕೇಳ್ತಿರ್ತಾಳೆ, ನಾನು ಫಾರೆಸ್ಟ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ಎಲ್ಲ ಮಕ್ಕಳುಗಳು ನಾನು ಅಲ್ಲೋಗಬೇಕು ಇಲ್ಲೋಗಬೇಕು ಅಂತ ಅಂದರೆ ಇವಳು ಫಾರೆಸ್ಟ್ ನೋಡ್ಬೇಕಂತೆ. ಫಾರೆಸ್ಟಲ್ಲಿ ಏನು ನೋಡಬೇಕು ಅಂದರೆ ಆನೆ, ಕಲರ್ ಕಲರ್ ಆನೆಗಳನ್ನ ನೋಡ್ಬೇಕಂತೆ. ಏನು ನೋಡಬೇಕು ಚಿನ್ನ ನೀನು? ಇಲ್ಲಿ ನೋಡಿಲ್ಲಿ ಏನು ನೋಡ್ಬೇಕು ನೀನು? ಆನೆ ಅಂದರೆ ಇಷ್ಟನಾ ಬೇಬಿಗೆ? ಆದರೆ ಆಸ್ಟ್ರೇಲಿಯಾದಲ್ಲಿ ಆನೆಗಳೇ ಇಲ್ಲ. ಅವಳು ಆನೆಗಳಂದರೆ ತುಂಬ ಇಷ್ಟ ಅವಳಿಗೆ. ಆನೆ ನೋಡ್ಬೇಕಂತೆ. ಇವಾಗ ನಾವು ಆನೆ ಹುಡಿಕೊಂಡು ಎಲ್ಲೋಗೋದು? ಎಲ್ಲೋಗೋದು? ಊರಿಗೆ ಹೋದ್ಮೇಲೆ ನೋಡೋದಾ? ಊರಿಗೆ ಹೋದ್ಮೇಲೆ ದಸರಾಗ ಬರುತ್ತಲ್ಲ ಅವಾಗ ನೋಡೋಣ. ಓಕೆನಾ? ದಸರಾಗ ಬಂದಾಗೆಲ್ಲ ಬಣ್ಣ ಬಳದಿ ನಿಲ್ಲಿಸಿರ್ತಾರಲ್ಲ ಆನೆಗಳಿಗೆ, ಅದನ್ನೇ ತೋರಿಸೋದು ನಮ್ಮ ಬೇಬಿಗೆ, ಕಲರ್ ಕಲರ್ ಆನೆ ಅಂತ. ಓಕೆ. Thank you.
ಕಾಡು ಅಂದ್ರೆ ನಿನ್ಗೆ ತುಂಬಾ ಇಷ್ಟನಾ? ಆಮೇಲೆ ಮತ್ತೆ ಇನ್ನೇನ್ ಇಷ್ಟ ನಿನ್ಗೆ? ಫಾರೆಸ್ಟ್ ಅಂದ್ರೆ ಕಾಡು, ಕನ್ನಡದಲ್ಲೇನೆ ಕಾಡು ಅಂತ ಕರೆಯೋದು ಫಾರೆಸ್ಟ್ ಗೆ. ಆಸೆ ಅಂತ ನಾವ್ ಇವತ್ತು ಕಾಡಕ್ ಬಂದ್ಬಿಟ್ಟಿದೀವಿ. ಕಾಡಲ್ ಬಂದಿರೋ ಹಂಗೆ ಇದೆ, ಒಬ್ರು ಕಾಣಿಸ್ತಾನೆ ಇಲ್ಲ. ಎಷ್ಟು ದೂರ ಬಂದ್ರು ಒಬ್ರು ಕಾಣಿಸ್ತಾನೆ ಇಲ್ಲ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತಾನೆ ಗೊತ್ತಾಗ್ತಿಲ್ಲ. ಸುಮ್ನೆ ಹೋಗ್ತಾ ಇದೀವಿ, ರೋಡ್ ಇದೆ, ಹೋಗ್ತಾ ಇದೀವಿ ಅಲ್ವಾ ಚಿನೋ? ಹಾ, ಭಯ ಇಲ್ವಾ ಬೇಬಿಗೆ? ನೇಚರ್ ಮಧ್ಯ ಹೋಗೋದು ಅಂದ್ರೇನೆ ಆ ಫೀಲಿಂಗೇ ಬೇರೆ ತರ ಅನಿಸ್ತಾ ಇದೆ. ಒಳ್ಳೆ ಟ್ರಕ್ಕಿಂಗ್ ಹೋಗೋದಿಲ್ವಾ, ಆ ಥರ ಅನಿಸ್ತಾ ಇದೆ. ಸುತ್ತಮುತ್ತ ನೋಡ್ತಾ ಇರ್ಬೋದು, ಒಂದು ಪ್ರಾಣಿ ಪಕ್ಷಿ ಒಬ್ಬರು ಮನುಷ್ಯರು ಕೂಡ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಎಷ್ಟು ದೂರ ಸಾಧ್ಯನೋ ಅಷ್ಟು ದೂರ ಹೋಗೋಣ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಮುಂದೆ ನಾವು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನನ್ನ ಹಿಂದೆ ಇಬ್ರು ಪಾಸ್ ಆದರು. ಅವಾಗ ಅನಿಸ್ತು ಇಲ್ಲೂ ಕೂಡ ಒಂದು ಸ್ವಲ್ಪ ಜನ ಇದಾರೇನೋ ಅಂತ ಅಂದ್ಬಿಟ್ಟು. ಅವಾಗ ಓ ಧೈರ್ಯ ಬತ್ತು, ಮುಂದೆ ಎಲ್ಲೋ ಇರ್ಬೋದೇನೋ ಅಂತ ಅಂದ್ಬಿಟ್ಟು. ನಾವು ಎಷ್ಟು ಜೋರಾಗಿ ಕೂಗಿ ಕಿರ್ಚಿದ್ರು ಇಲ್ಲಿ ಒಬ್ರು ಬಂದೇ ಇಲ್ಲ. ಅವಾಗ್ಲಿಂದ ನಾವು ನೋಡ್ತಾನೆ ಇದೀವಿ, ನಾನಾಗಿರ್ಬೋದು, ನನ್ನ ಮಗಳು ಆಗಿರ್ಬೋದು, ಸುಮ್ಮನೆ ಅವಳ ಹೆಸರನ್ನ ನಾನು ಕೂಗೋದು, ನನ್ನ ಹೆಸರನ್ನ ಅವಳು ಕೂಗೋದು, ಈ ಥರ ಮಾಡ್ತಾನೆ ಇದ್ದೀವಿ. ಬಟ್ ಒಬ್ರು ಕಾಣಿಸ್ತಾನೆ ಇಲ್ಲ. ಡ್ರ್ಯಾಗನ್ ಫ್ಲೈ, ಡ್ರ್ಯಾಗನ್ ಫ್ಲೈ, ಲೇಡಿ ಬಗ್ಗು ಎಲ್ಲ ಇರುತ್ತೆ. ನೀನು ಇಲ್ಲೇ ಬಿಟ್ಬಿಟ್ಟು ಹೋಗ್ಲಾ ಫಾರೆಸ್ಟ್ ಅಲ್ಲೇ ಬೇಡವಾ? ನಿಂಗೆ ಇಷ್ಟ ಅಲ್ವಾ ಫಾರೆಸ್ಟ್ ಅಂದ್ರೆ? ಮತ್ತೆ ಇಲ್ಲೇ ಬಿಟ್ಬಿಟ್ಟು ಹೋಗ್ಲಾ ನಿನ್ನ? ಅಂತೂ ಇಂತೂ ಯಾರೋ ಒಬ್ರು ಇಬ್ರು ಅಲ್ಲಿ ಇಲ್ಲಿ ಇವಾಗ ಕಾಣಿಸ್ತಾ ಇದ್ದಾರೆ. ಅಷ್ಟು ದೂರ ಬಂದ ಮೇಲೆ ಇಲ್ಲಿ ಒಂದು ನಾಲ್ಕೈದು ಜನ ಕಾಣಿಸಿದ್ರು. ಅವಾಗ ನನ್ಗೊಂದು ಸ್ವಲ್ಪ ಭಯ ಕಮ್ಮಿ ಆಯಿತು. ನನ್ನ ಹಸ್ಬೆಂಡ್ ಏನು ಎದ್ರುಕೋಬೇಡ ಅಂತ ಹೇಳ್ತಾ ಇದ್ದಾರೆ, ಆದರೂ ನನಗೆ ಭಯ ಆಗ್ತಾನೆ. ಹಾಳದ್ದು ಕೆಳಗಡೆ ಇದ್ದೀವಿ ಅಂತ ಅಂದರೆ ತೋರಿಸ್ತೀನಿ ನಿಮಗೂ ಕೂಡ. ಇಲ್ಲಿ ನೋಡಿ, ಕೆಳಗಡೆ ನೋಡ್ಬೋದು, ಗೊತ್ತಾಗುತ್ತೆ ಅನಿಸುತ್ತೆ. ಫೋನ್ ಬಿದ್ದರೆ ಸಿಗೋದಿಲ್ಲ, ನಾವು ಬಿದ್ದರೂ ಸಿಗೋದಿಲ್ಲ, ನಾವು ಬಿದ್ದರೂ ಸಿಗೋದಿಲ್ಲ. ತುಂಬ ಅಪ್ಪು ನಡೆಯೋಕ್ಕೇ ಭಯ ಆಯ್ತಾ ಇದೆ ನನಗೆ. ಸಖತ್ತು ಟಾಪಲ್ಲಿ ಇದ್ದೀವಿ, ಇದು ಬ್ರಿಡ್ಜ್ ಥರ ಮಾಡಿದ್ದಾರೆ. ಬ್ರಿಡ್ಜ್ ಕೆಳಗಡೆ ನೋಡಿದ್ರೆ ಮುಂದಕ್ಕೆ ಹೆಜ್ಜೆ ಇಡೋಕ್ಕೆ ಭಯ ಆಗ್ತಾ ಇದೆ. ನಿಮ್ಗೆ ಕೂಡ ತೋರಿಸ್ತೀನಿ ನೋಡಿ, ಎಷ್ಟು ಸಿಕ್ಕಾಬಟ್ಟೆ ಹಾಳಾಗಿದೆ. ಕೆಳಗಡೆ ಎಲ್ಲ ಮರ ಗಿಡ ಇರೋದ್ರಿಂದ ನಮಗೆ ಫುಲ್ಲು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ವಿಡಿಯೋದಲ್ಲಂತೂ ಫುಲ್ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ಅಂತ ಅನ್ಕೋತೀನಿ. ಹಾಳ ನೋಡ್ತಾ ಇದ್ರೆ ತಲೆ ಸುತ್ತಾ ಇದೆ ನನಗೆ, ಭಯ ಆಯ್ತಾ ಇದೆ ನಿಂತ್ಕೊಳ್ಳೋದಕ್ಕೇನೆ. ಇಷ್ಟುದ್ದ ಇದೆ ಮರಗಳು. ಈ ಮರ ನೋಡಿ, ಹಾಗೆ ತೋರಿಸ್ತೀನಿ ಎಷ್ಟು ಹೈಟಲ್ಲಿ ಇದೆ ಅಂತ ಅಂದ್ಬಿಟ್ಟು. ಅದಕ್ಕೆ ಇದು ಟ್ರೀ ಟಾಪ್ ಅನ್ನೋ ಜಾಗಕ್ಕೆ ಪ್ರಸಿದ್ಧಿಯಾಗಿದೆ. ನನಗೆ ಫೋನ್ ಹಿಡ್ಕೊಳೋಕ್ಕೂ ಭಯ ಆಗ್ತೈತೆ, ಫೋನ್ನ ಎಲ್ಲಿ ಸ್ಲಿಪ್ಪಾಗಿ ಬಿದ್ದುಬಿಡುತ್ತೋ ಅಂತ ಅಂದ್ಬಿಟ್ಟು. ಫಸ್ಟು ಸೇಫ್ ಆಗಿರೋ ಜಾಗಕ್ಕೆ ಹೊಂಟೋಗ್ಬಿಡೋಣ, ಆಮೇಲೆ ವಿಡಿಯೋ ರೆಕಾರ್ಡ್ ಮಾಡೋಣ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ, ಎಲ್ಲ ಮರಗಳು ಒಂದಕ್ಕಿಂತ ಒಂದು ತುಂಬಾ ಉದ್ದ ಇದೆ. ಈ ಬ್ರಿಡ್ಜ್ ಬಂದು ಮರದ ಮೇಲ್ಗಡೆನೆ ಮಾಡಿದ್ದಾರೆ, ಈ ಥರ ಸಖತ್ತಾಗಿ ಮಾಡಿದ್ದಾರೆ ಬ್ರಿಡ್ಜ್ ಅಂತೂ ನೋಡ್ತಾ ಇರ್ಬೋದು. ಕೆಳಗಡೆ ಎಲ್ಲ ಮರಗಳಿದೆ, ಮೇಲ್ಗಡೆ ಈ ಥರ ಬ್ರಿಡ್ಜ್ನ ಕಟ್ಟಿದ್ದಾರೆ. ಅದು ನಡೆಯುವಾಗ ಅದು ಭಯನೇ, ಫೀಲಿಂಗೇ ಬೇರೆ ಥರ ಅಂತ ಅನಿಸುತ್ತೆ. ಒಂಥರ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ನಾವಿವಾಗ ಸಿಕ್ಕಾಬಟ್ಟೆ ಟಾಪಲ್ಲಿದ್ದೀವಿ, ನೋಡ್ತಾ ಇರ್ಬೋದು ಕೆಳಗಡೆ ಎಷ್ಟು ಹಾಳಾಗಿದೆ ಅಂತ ಅಂದ್ಬಿಟ್ಟು. ಸಾಲ್ದಿರೋದಕ್ಕೆ ಮರ ಇನ್ನೂ ಎಷ್ಟು ಹೈಟಲ್ಲಿದೆ ಅಂತ ಅಂದ್ಬಿಟ್ಟು. ಈ ಥರ ಒಂದು ಬ್ರಿಡ್ಜ್ ಹಾಕಿದ್ದಾರೆ, ಎಷ್ಟು ಸುಮಾರು ಇಲ್ಲ ಅಂದ್ರೆ ಒಂದು 2 ಕಿಲೋಮೀಟ್ರ್ ಬ್ರಿಡ್ಜ್ ಮೇಲೆ ಇದೇ ಥರ ನಡ್ಕೊಂಡು ಹೋಗೋ ಥರ. ಇನ್ನೂ ಅದು ಎಷ್ಟು ದೂರ ಬ್ರಿಡ್ಜ್ ಇದೆ ಅಂತ ಗೊತ್ತಿಲ್ಲ. ಇವಾಗ ಸತಿಗೆ ಹೋಗ್ತಾ ಇದ್ದೀವಿ, ಮುಂದೆ ಏನಿದೆ ಅಂತ ನೋಡೋಣ ಬಂದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಬ್ರಿಡ್ಜ್ ಹಾಕಿದರೆ ನಾವು ಈ ಥರ ಬ್ರಿಡ್ಜ್ ಮೇಲೆ ನಡ್ಕೊಂಡು ಬರೋದು, ಮತ್ತು ಎಷ್ಟು ಹೈಟಲ್ಲಿದೆ ಅನ್ನೋದು ಕೂಡ ನಿಮಗೆ ಇವಾಗ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ಮಗು ಹಿಡ್ಕೊಂಡು ಈ ಮೆಟ್ಲನ್ನ ಈ ಸ್ಟೆಪ್ಸ್ನ ಹತ್ತೋಕಂತೂ ಸತ್ಯವಾಗ್ಲೂ ಆಗೋದಿಲ್ಲ. ನನಗೆ ಭಯ ಆಗುತ್ತಪ್ಪ,
ಇವಾಗ ಫುಲ್ ಟಾಪ್ ಅಲ್ಲಿ ಇನ್ನೂ ಮೇಲ್ಗಡೆ ಈಗ ಬಂದಿದ್ ಬ್ರಿಡ್ಜ್ ಅಲ್ಲದೆ ಇನ್ನೂ ಮೇಲ್ಗಡೆ ಹೋಗ್ತಾ ಇದೀವಿ. ನನ್ ಮಗಳು ಕೂಡ ಭಯ ಇಲ್ಲದೆ ಸ್ಟೆಪ್ಸ್ ನ ಹತ್ತುತ್ತಾ ಇದ್ದಾಳೆ. ನೀನೇ ಹತ್ತುತ್ತಾ ಇದೀಯ ಚಿನ್ನು? ಹತ್ತು ಚಿನ್ನು, ಹುಷಾರಾಗ. ಫುಲ್ ಟಾಪ್ ಅಲ್ಲಿ ಇದೀವಿ, ಎಷ್ಟು ಹೈಟ್ ಅಲ್ಲಿ ಇದೀವಿ ಅಂತ ತೋರಿಸ್ತೀನಿ ಬನ್ನಿ. ಒಂದು ಕ್ಷಣ ತಲೆ ಎಲ್ಲ ಸುತ್ತತಾ ಇದೆ ನನಗೆ, ಇಲ್ಲಿ ನಿಂತ್ಕೊಂಡಿದ್ರೆ ಬಿದ್ರೆ. ಹಾ ಮಾಡಿ, ಅದು ಕೆಳಗಡೆ ಪಾಯಿಂಟ್ ತೋರಿಸಿ. ತಲೆ ಸುತ್ತತಾ ಇದೆ. ಟ್ರೀ ಟಾಪ್ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ ನಮ್ಮ ಎನರ್ಜಿ ಎಲ್ಲ ಹೊಂಟೋಯ್ತು, ಸುಸ್ತಾಗ್ಬಿಡ್ತು. ಬೇಬಿಗೆ ಸುಸ್ತಾಯ್ತಾ? ಹಾ, ಸುಸ್ತಾಯ್ತಾ ಇಲ್ವಾ? ಮಾತಾಡಲ್ವಾ? ಆಳ ಯಾವಾಗ್ಲೂ ಅಷ್ಟೇನೆ, ಮಾತಾಡೋದಿಲ್ಲ. ವಿಡಿಯೋ ಆನ್ ಮಾಡಿದ್ರೆ ಒಂದೊಂದ್ಸತಿ ಅವಳೇ ವಿಡಿಯೋ ಮಾಡು ಅಂತ ಇರ್ತಾಳೆ, ಒಂದೊಂದ್ಸತಿ ವಿಡಿಯೋ ಮಾಡಿದಾಗ ಮಾತಾಡೋದಿಲ್ಲ ಅಂತ ಅಂತಾಳೆ. ನಮ್ಗಂತೂ ಎನರ್ಜಿ ಎಲ್ಲ ಹೊಂಟೋಯ್ತು, ಫುಲ್ ಸುಸ್ತಾಯ್ತು. ಅದಕ್ಕೆ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಇವಾಗ ಕೂತ್ಕೊಂಡಿದ್ದೀವಿ. ಇಲ್ಲೇ ಪಕ್ಕದಲ್ಲಿ ಒಂದು ಜಿಪ್ ಲೈನ್ ಕೂಡ ಇದೆ, ಒಬ್ರಿಗೆ 125 ಡಾಲರ್. ಅಂದರೆ ನಮ್ಮ ಇಂಡಿಯಾ ದುಡ್ಡಲ್ಲಿ ಹೇಳಬೇಕು ಅಂದರೆ ಒಬ್ರಿಗೆ ಹತ್ತತ್ರ 7,000 ರುಪೀಸ್. ಏನು ಏನು ಹೇಳ್ಬೇಕು ನಿನಗೆ? ಹ್ಞೂ ಆಯಿತು, ನನ್ನ ಮಗಳು ಮಾತಾಡ್ತಾಳಂತೆ. ಹಾಂ, ಕಾಡಿಗೆ ಬಂದಿದ್ದೀವಿ, ಅವಳು ಹೇಳ್ತಾ ಇದ್ದಾಳೆ ನಾವು ಕಾಡಿಗೆ ಬಂದಿದ್ದೀವಿ ಅಂತ. ಮಧ್ಯ ಮಧ್ಯ ಅವಳನ್ನ ವಿಡಿಯೋದಲ್ಲಿ ತೋರಿಸ್ತಾ ಇರಬೇಕು. ಅವಳಿಗೆ ತೋರಿಸಿಲ್ಲ ಅಂದರೆ ಅವಾಗ ಬರ್ತಾಳೆ ಮೂಗು ತೋರಿಸ್ಕೊಂಡು, ಅಲ್ವಾ ಚಿನ್ನು? ಹ್ಞೂ, ಒಬ್ರಿಗೆ $125 ಜಿಪ್ ಲೈನ್ಗೆ, ಅಂದರೆ ಆಲ್ಮೋಸ್ಟ್ 7,000 ರುಪೀಸ್ ಅಂತೆ. 7,000 ಕೊಟ್ಟು ನಾವು ಹೋಗ್ಬೇಕು ಅಂತ ನಮ್ಗೆ ಇವಾಗ ಅನಿಸ್ತಾ ಇಲ್ಲ. ನಾವು ಆಲ್ರೆಡಿ ಕೇರಳದಲ್ಲೆಲ್ಲ ಹೋಗಿದ್ವಿ, ಸೊ ಹಾಗಾಗಿ ನಾವೇನು ಅದಕ್ಕೆ ಹೋಗ್ತಾ ಇಲ್ಲ. ಒಂದೊಂದು ಕಡೆಗೆ ಹೋಗ್ಬೇಕು, ದೂರ ದೂರ ಇದೆ. ಏನು ಏನು ಇದಾರಲ್ಲ, ಹೋಗ್ತಾ ಇದಾರಲ್ಲ. ಹಾಗೆ ಈಗ ಒಂದು ವಾಟರ್ ಫಾಲ್ಸ್ ಇದೆಯಂತೆ, ಅದನ್ನು ಕೂಡ ನೋಡ್ಕೊಂಬರೋಣ ಅಂತ ಇದೀವಿ. ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಟ್ಟು ಆಮೇಲೆ ಮುಂದೆ ಹೋಗೋದು. ಇಷ್ಟೆಲ್ಲ ಸುತ್ತಾಡಿದ ಮೇಲೆ 35 ಡಿಗ್ರಿ ಬೇರೆ ಬಿಸಿಲು, ಒಂದು ಸ್ವಲ್ಪ ಹೊತ್ತು ಐಸ್ ಕ್ರೀಮ್ ತಿನ್ನೋಣ ಅಂತ ಇವಾಗ ಬಂದಿದ್ದೀವಿ. ಈಗ ನನ್ನ ಮಗಳು ಐಸ್ ಕ್ರೀಮ್ ತಿಂತಾ ಕೂತಿದ್ದಾಳೆ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ಬಿಟ್ಟು ಮುಂದೆ ಒಂದು ವಾಟರ್ ಫಾಲ್ಸ್ ಇದೆಯಂತೆ, ಅದು ಕಾಡೊಳಗಿಂದ ಹೋಗ್ಬೇಕಂತೆ ಅದನ್ನು ನೋಡೋಕ್ಕೆ. ಅದನ್ನು ಕೂಡ ಇವತ್ತೇ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೊರಟಿದ್ದೀವಿ. ನಾವು ಅವಾಗಲೇ ಏನು ಬಂದು ಅದು ಅದಕ್ಕಿಂತ ಇದು ಇನ್ನೊಂದು ದಟ್ಟ ಕಾಡು. ಇಡೀ ಫುಲ್ ಈ ಜಾಗದಲ್ಲಿ 5 ಕಾರ್ ನಿಂತಿದೆ. ಒಳಗಡೆ ಬರೋಕ್ಕೇ ಭಯ ಆಗ್ತಾ ಇದೆ. ಫುಲ್ಲು ಎಲ್ಲೋ ನೋಡಿದ್ರು ನೋಡಿ ಇದೇ ಥರ, ಯಾವ ಸೈಡ್ ನೋಡಿದ್ರು ಒಬ್ಬರು ಕಾಣಿಸ್ತಾ ಇಲ್ಲ. ಸುತ್ತಮುತ್ತ ನೋಡ್ತಾ ಇರ್ಬೋದು, ಬರೋದು ಬಂದ್ಬಿಟ್ಟಿದ್ದೀವಿ. ಆದರೂ ಒಂಥರ ಥ್ರಿಲ್ ಆಗಿರುತ್ತೆ, ಏನಾಗುತ್ತೋ ಆಗಲಿ ಅಂತ ಒಳಗಡೆ ನುಗ್ಗಿಬಿಟ್ಟಿದ್ದೀವಿ ನಾವಂತೂ. ಆದರೆ ನೇಚರ್ ಅಲ್ವಾ, ಸಖತ್ತಾಗಿದೆ ನೋಡೋಕ್ಕೆ. ಇದು ಇಲ್ಲಿ ನಮ್ಮೂರ ಥರ ಇಲ್ಲಿ ಪ್ರಾಣಿಗಳೆಲ್ಲ ಬರುತ್ತೆ ಅನ್ನೋ ಭಯ ಅಂತೂ ಖಂಡಿತ ಇರೋದಿಲ್ಲ. ಬಂದರೆ ಕಾಂಗ್ರೋಗಳು ಬರ್ಬೋದು ಅಷ್ಟೇ, ಅದು ಬಿಟ್ಟು ಬೇರೆ ಆನೆ ಹುಲಿ ಆ ಥರದ್ದಂತೂ ಯಾವ ಜಾಗಕ್ಕೆ ಹೋದರೂ ಬರೋದಿಲ್ಲ. ಸುತ್ತಮುತ್ತ ನೋಡ್ತಾ ಇದ್ದೀರ ಅಲ್ವಾ ಹೇಗಿದೆ ಅಂತ, ಒಬ್ಬರು ಕಾಣಿಸ್ತಾ ಇಲ್ಲ. ಇನ್ನು 2 ಕಿಲೋಮೀಟ್ರು ಇದೇ ದಾರಿಲಿ ನಾವು ನಡ್ಕೊಂಡು ಹೋಗ್ಬೇಕಂತೆ. ನಡ್ಕೊಂಡು ಹೋದರೆ ಒಂದು ವಾಟರ್ ಫಾಲ್ಸ್ ಸಿಗುತ್ತಂತೆ, ಅದನ್ನು ನೋಡೋಣ ಅಂತ ಇವಾಗ ಬಂದಿದ್ದೀವಿ. ನನ್ನ ಮಗಳು ಒಂಚೂರು ಭಯ ಇಲ್ಲದೇ ಆರಾಮಾಗಿ ಅವ್ರ ಪಪ್ಪನ ಜೊತೆ ಹೋಗ್ತಾ ಇದ್ದಾಳೆ. ಈ ಥರ ಕಾಡು ಸುತ್ತೋದು ಅಂದರೆ ನನ್ನ ಮಗಳಿಗೆ ಅಷ್ಟೇ ಅಲ್ಲ, ನನಗೂ ಕೂಡ ಇಷ್ಟ. ನನ್ನ ಮಗಳು ಯಾವಾಗಲೂ ಹೇಳ್ತಾನೆ ಇದ್ಲು ಫಾರೆಸ್ಟ್ ಹೋಗಬೇಕು ಅಂತ, ಬೆಸ್ಟ್ ಫಾರೆಸ್ಟ್ ಅಂತ ಅನ್ಕೋತೀನಿ. ಅವಳಿಗಂತೂ ತುಂಬಾ ಇಷ್ಟ ಆಯಿತು, ಕಾಲು ನೋವು ಬರದೆ ಎಷ್ಟು ಚೆನ್ನಾಗಿ ನೆಡಿದ್ಲು, ಓಡಾಡಿದ್ಲು, ಮತ್ತು ಏನೋ ತುಂಬಾ ಎಂಜಾಯ್ ಮಾಡಿದ್ಲು. ಅವಳಿಗೆ ಏನೋ ಗೊತ್ತಿಲ್ಲ, ಈ ಥರ ಕಾಡಿಗೆ ಹೋಗ್ಬೇಕು ಅಂತ ಅವಳಿಗೆ ತುಂಬ ಇಷ್ಟ ಆಯಿತು ಅಂತ ಅನಿಸುತ್ತೆ. ಇಲ್ಲಿಗೆ ಬಂದಾದ್ಮೇಲಂತೂ ಅವಳು ತುಂಬಾ ಖುಷಿಪಟ್ಲು. ಫಾರೆಸ್ಟ್ಗೆ ಬಂದಿದ್ದೀವಿ, ಈಗ ಫಾರೆಸ್ಟ್ ಎಲ್ಲ ಸುತ್ತಕೊಂಡು ಕಾಡ್ಗೆ ಹೋಗ್ತಾ ಇದು ಫಾಲ್ಸ್ಗೆ ಹೋಗ್ತಾ ಇದ್ದೀವಿ.
ಫಾಲ್ಸ್ ನೋಡ್ಬೇಕಾ ನೀನು? ಮಾಡ್ಕೊಂಡಿರ್ಲಿಲ್ಲ ಈ ತರ ಒಂದು ದಟ್ಟ ಅರಣ್ಯಕ್ಕೆ ಬರ್ತೀನಿ ಅಂತ ಅನ್ಬಿಟ್ಟು. ಯಾರೋ ನಮ್ಮ ಹಿಂದೆ ಬರ್ಬೇಕಾದ್ರೆ ಇಬ್ರು ಮಾತ್ರ ಸಿಕ್ಕಿದ್ರು, ಅವ್ರು ಅಲ್ಲೇ ಬ್ಯಾಕ್ ಸೈಡಲ್ಲಿ ಉಳ್ಕೊಂಡ್ಬಿಟ್ರು. ನಾವು ಮಾತ್ರ ಮುಂದೆ ಹೋಗ್ತಾನೆ ಇದ್ದೀವಿ. ನೀರಿನ ಸೌಂಡು ಎಲ್ಲೂ ಕೇಳಿಸ್ತಿಲ್ಲ. ಫಾಲ್ಸ್ ಹತ್ತ ಫಾಲ್ಸ್ ಅಂತ ಬಂದ್ವಿ, ನೀರಿನ ಸೌಂಡೇ ಕೇಳಿಸ್ತಾ ಇಲ್ಲ. ಈ ಆರ್ ಆರ್ ಮೂವಿಗಳು ಮತ್ತೆ ಇಂಗ್ಲಿಷ್ ಮೂವಿಗಳಲ್ಲಿ ನೋಡ್ತಿರ್ತೀವಲ್ಲ ದೊಡ್ಡ ಕಾಡು ಆ ತರ ಅನಿಸ್ತಿದೆ. ಆದ್ರೆ ಬಟ್ ಇವತ್ತು ಬಿಸಿಲು ಚೆನ್ನಾಗಿರೋದ್ರಿಂದ ಪರವಾಗಿಲ್ಲ ಅಂತ ಅನಿಸ್ತು. ಈ ವಾಟರ್ ಫಾಲ್ಸ್ ನೋಡಕ್ಕೆ ಒಂದು ದೊಡ್ಡ ಕಾಡನ್ನೆಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಆದ್ರೆ ನೇಚರ್ ಮಧ್ಯ ನಾವು ಹಂಗೂ ಅರ್ಧಕ್ಕೆ ವಾಪಸ್ ಹೊಂಟೋಗ್ಬಿಡೋಣ ಅಂತ ಅನ್ಕೊಂಡಿದ್ವಿ. ಆದ್ರೂ ಇಲ್ಲೆಲ್ಲ ಸ್ವಲ್ಪ ಜನ ಬರ್ತಿರೋದು ನೋಡಿ ಸ್ವಲ್ಪ ಧೈರ್ಯ ಬಂತು. ಸೊ ಹಾಗಾಗಿ ಒಳಗಡೆ ಬಂದ್ವಿ. ಸುಮಾರು ಇಲ್ಲ ಅಂದ್ರೆ ಒಂದು 3-4 ಕಿಲೋಮೀಟರ್ ಒಳಗಡೆ ಅಷ್ಟು ನೆಡಿದ್ವಿ. ಬಂದ್ರೆ ಇಲ್ಲಿ ಒಂದು ವಾಟರ್ ಫಾಲ್ಸ್ ಕಾಣಿಸ್ತಾ ಇತ್ತು. ಇದು ನಾನು ನೋಡಿದ್ವಿ, ಸ್ವಲ್ಪ ಹೊತ್ತು ಕುತ್ಕೊಂಡು ಎಂಜಾಯ್ ಮಾಡಿದ್ವಿ. ನಮ್ಗಿಂತ ಜಾಸ್ತಿ ನನ್ನ ಮಗಳಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ಲು. ಈ ತರ ವಿಡಿಯೋದಲ್ಲಿ ಅವಳನ್ನ ಅವಾಗವಾಗ ತೋರಿಸ್ತಾ ಇರಬೇಕು, ಮತ್ತೆ ಅವಳು ಏನು ಮಾತಾಡಿದಾಳೆ ಅದನ್ನೆಲ್ಲ ಅವಳು ನೋಡ್ತಾ ಇರಬೇಕು. ನನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಮನೇಲಿ ಈ ವಿಡಿಯೋಗಳನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಈ ಮೆಮೊರೀಸ್ ಎಲ್ಲ ನಮಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಮತ್ತೆ ಅವಳು ದೊಡ್ಡವಳಾದ್ಮೇಲೆ ಇದನ್ನೆಲ್ಲ ನೋಡಿ ಖುಷಿ ಪಡ್ತಾಳೆ ಅನ್ನೋ ಕಾರಣಕ್ಕೆ ನಾನು ವಿಡಿಯೋನ ಮಾಡ್ತಾನೆ ಇರ್ತೀನಿ. ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ ಅನ್ನೋದು ಒಂದು ಮೆಮೊರಿ ಆಗಿರಲಿ ಅನ್ನೋ ಕಾರಣಕ್ಕೆ. ನಮ್ಮ ಇವತ್ತಿನ ವಿಡಿಯೋ ಆಸ್ಟ್ರೇಲಿಯಾದಲ್ಲಿ ಒಂದು ಫಾರೆಸ್ಟ್ ಎಲ್ಲ ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ಹಾಗೆ ವಾಟರ್ ಫಾಲ್ಸ್ ಕೂಡ ನೀವು ನೋಡಿದ್ದೀರಾ ಅಂತ. ಟ್ರೀ ಟಾಪ್ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆಸ್ಟ್ರೇಲಿಯಾದಿಂದ ಕನ್ನಡ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಬಾಯ್. ಕಟ್ಬಾರ್ದು ಕಟ್ಟಿದ್ರೆ ಹೋಗ್ತೀವಿ.